ನೂರಾರು ವರ್ಷಗಳಷ್ಟು ಹಳೆಯದಾದ ಜಾತಿ ವ್ಯವಸ್ಥೆ ಜೈಲುಗಳಲ್ಲಿಯೂ ಕೂಡ ಯಾವುದೇ ಅಂಕೆ ಶಂಕೆ ಇಲ್ಲದೆ ಇಂದಿಗೂ ಮುಂದುವರೆದಿದೆ. ರಾಜ್ಯ ಸರ್ಕಾರಗಳು ಜಾತಿ ಪದ್ಧತಿಯನ್ನು ಜೈಲು ಕೈಪಿಡಿಗಳಿಂದ ರದ್ದುಗೊಳಿಸಬೇಕು ಅಂತ ಅರ್ಜಿದಾರಯ್ಯ ಪರ ವಕೀಲರು ಸುಪ್ರೀಂ ಕೋರ್ಟ್ ಮುಂದೆ ವಾದಿಸಿದ್ದಾರೆ. ಹಾಲಿ ಅಧಿಕಾರ ಹಿಡಿದಿರುವ ಬಿಜೆಪಿ ಆರ್ಎಸ್ಎಸ್ ಕುಟುಂಬವು ಇಂತಹ ಪ್ರತಿಭಟನೆಗಳಿಗೆ ದೇಶದ್ರೋಹದ ಹಣೆಪಟ್ಟಿ ಅಂಟಿಸಿಬಿಟ್ಟಿದೆ. ನಮಸ್ಕಾರ ವೀಕ್ಷಕರೇ, ಜಾತಿ ವ್ಯವಸ್ಥೆಯ ತಾರತಮ್ಯ ಜೈಲುಗಳಲ್ಲೂ ಕೂಡ ಜಾರಿಯಲ್ಲಿರುವ ಕುರಿತು ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ಭಾರೀ ಕಳವಳ ವ್ಯಕ್ತಪಡಿಸಿದೆ. ಜೈಲುಗಳಲ್ಲಿ ದೈಹಿಕ ಶ್ರಮವನ್ನು ಜಾತಿಯ ಏಣಿ ಶ್ರೇಣಿಯ ಪ್ರಕಾರ ವಹಿಸಿಕೊಡಲಾಗ್ತಾ ಇದೆ. ಬುಡಕಟ್ಟು ಸಮುದಾಯದ ಕೈದಿಗಳನ್ನು ಅನುದಿನದ ಅಥವಾ ಅಭ್ಯಾಸಕ್ಕೆ ಬಿದ್ದ ಅಪರಾಧಿಗಳೆಂದು ನಡೆಸಿಕೊಳ್ಳಲಾಗ್ತಾ ಇದೆ. ಇದೊಂದು ಬಹುಮುಖ್ಯ ಸಂಗತಿ ಅಂತ ಮುಖ್ಯ ನ್ಯಾಯಮೂರ್ತಿ ಡಿವೈ ಚಂದ್ರಚೂಡ್ ನೇತೃತ್ವದ ತ್ರಿಸದಸ್ಯ ನ್ಯಾಯಪೀಠ ಹೇಳಿದೆ. ಅಲ್ಲದೆ 4 ವಾರದ ಒಳಗೆ ಈ ಕುರಿತು ತಮ್ಮ ಪ್ರತಿಕ್ರಿಯೆಯನ್ನು ಸಲ್ಲಿಸಬೇಕು ಅಂತ ಕೇಂದ್ರ ಸರ್ಕಾರ ಮತ್ತು ಎಲ್ಲ ರಾಜ್ಯ ಸರ್ಕಾರಗಳಿಗೆ ನಿರ್ದೇಶನ ಕೂಡ ನೀಡಿದೆ. ಉತ್ತರ ಪ್ರದೇಶ, ಪಶ್ಚಿಮ ಬಂಗಾಳ, ಮಹಾರಾಷ್ಟ್ರ, ತಮಿಳುನಾಡು ಹಾಗೂ ಕೇರಳ ಸೇರಿದಂತೆ 10ಕ್ಕೂ ಹೆಚ್ಚು ರಾಜ್ಯಗಳಲ್ಲಿ ಜಾತಿ ಆಧಾರಿತ ಬಲವಂತದ ಚಾಕರಿ ಮತ್ತು ಜಾತಿ ಆಧಾರಿತ ತಾರತಮ್ಯದ ಚಾಕರಿ ಮಾಡಿಸಲಾಗ್ತಾ ಇದೆ ಎಂಬ ಸಂಗತಿ ತಡವಾಗಿಯಾದರೂ ನ್ಯಾಯಪೀಠದ ಗಮನಕ್ಕೆ ಬಂದಿದೆ. ಇದು ಸ್ವಾಗತಾರ್ಹ ವಿಷಯ. ಈ ತಾರತಮ್ಯದ ಕುರಿತು ಪತ್ರಕರ್ತೆ ಸುಕನ್ಯಾ ಶಾಂತ ಸಲ್ಲಿಸಿದ್ದ ಅರ್ಜಿಯ ವಿಚಾರಣೆ ನಡೆಸಿದಾಗ ಈ ಅಂಶವನ್ನು ಸುಪ್ರೀಂ ಕೋರ್ಟ್ ತಿಳಿಸಿದೆ. ಈ ಅನಿಷ್ಟದ ಕುರಿತು ವಿಸ್ತೃತ ಅಧ್ಯಯನ ನಡೆಸಿ ಅದರ ವಿರುದ್ಧ ಇದೀಗ ನ್ಯಾಯಾಲಯದ ಕದ ಬಡಿದಿರುವ ಸುಕನ್ಯಾ ಅವರ ಹಠಮಾರಿತನ ಹೋರಾಟ ಅಭಿನಂದನೀಯ. 100 ವರ್ಷಗಳಷ್ಟು ಹಳೆಯದಾದ ಜಾತಿ ವ್ಯವಸ್ಥೆ ಜೈಲುಗಳಲ್ಲಿಯೂ ಕೂಡ ಯಾವುದೇ ಅಂಕೆ ಶಂಕೆ ಇಲ್ಲದೆ ಇಂದಿಗೂ ಮುಂದುವರೆದಿದೆ. ದಲಿತರನ್ನು ಪ್ರತ್ಯೇಕ ವಾರ್ಡುಗಳಲ್ಲಿ ಇಡಲಾಗಿದೆ. ಜೈಲಿನ ಕೈಪಿಡಿಗಳಲ್ಲಿ ಎಷ್ಟೋ ಬದಲಾವಣೆ ಈಗಾಗಲೇ ತರಲಾಗಿದೆ, ಆದರೆ ಈ ಬದಲಾವಣೆ ಆಚರಣೆಗೆ ಬಂದಿಲ್ಲ ಅನ್ನುವುದು ವಾಸ್ತವ. ರಾಜ್ಯ ಸರ್ಕಾರಗಳು ಜಾತಿ ಪದ್ಧತಿಯನ್ನು ಜೈಲು ಕೈಪಿಡಿಗಳಿಂದ ರದ್ದುಗೊಳಿಸಬೇಕು ಅಂತ ಅರ್ಜಿದಾರಯ್ಯ ಪರ ವಕೀಲರು ಸುಪ್ರೀಂ ಕೋರ್ಟ್ ಮುಂದೆ ವಾದಿಸಿದ್ದಾರೆ. ರಾಜಸ್ಥಾನದ 1951ರ ಜೈಲು ನಿಯಮಗಳು ಪಾಯಿಖಾನೆ ಸ್ವಚ್ಛಗೊಳಿಸುವ ಕೆಲಸವನ್ನು ಮೆಹ್ತಾರ್ ಜಾತಿಯ ಕೈದಿಗಳಿಗೂ, ಅಡುಗೆ ಕೆಲಸವನ್ನು ಹಿಂದೂ ಮೇಲ್ಜಾತಿಯ ಕೈದಿಗಳಿಗೆ ವಹಿಸಿತ್ತು. ತಮಿಳುನಾಡಿನ ಪಾಳಯಂ ಕೋಟ್ಟೈ ಕೇಂದ್ರೀಯ ಕಾರಾಗೃಹದಲ್ಲಿ ತೇವರ್, ಪಾಲಾರ್, ನಾಡಾರ್ ಜಾತಿಗಳಿಗೆ ಸೇರಿದ ಕೈದಿಗಳನ್ನು ಪ್ರತ್ಯೇಕ ವಿಭಾಗಗಳಲ್ಲಿ ಇರಿಸಿದ್ದ ಉದಾಹರಣೆಯನ್ನು ಕೂಡ ಇದೇ ವೇಳೆ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿದಾರರು ಉಲ್ಲೇಖಿಸಿದ್ದರು. ಇದೇ ಮೊಕದ್ದಮೆಯಲ್ಲಿ ನ್ಯಾಯಾಲಯಕ್ಕೆ ನೆರವಾಗಲು ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರನ್ನು ಸುಪ್ರೀಂ ಕೋರ್ಟ್ ಕರೆಸಿತ್ತು. ತಾವು ಇಂತಹ ಜಾತಿ ಆಧಾರಿತ ವಿಂಗಡಣೆಯನ್ನು ನೋಡಿಲ್ಲ ಎಂದು ವಿಚಾರಣಾಧೀನ ಕೈದಿಗಳನ್ನು ಮತ್ತು ಶಿಕ್ಷೆಗೆ ಈಡಾಗಿರುವ ಕೈದಿಗಳನ್ನು ಪ್ರತ್ಯೇಕವಾಗಿ ಇರಿಸಿರುವುದನ್ನು ಕಂಡಿರುವುದಾಗಿಯೂ ಮೆಹ್ತಾ ನ್ಯಾಯಾಲಯಕ್ಕೆ ನಿವೇದಿಸಿಕೊಂಡಿದ್ದಾರೆ. ಜಾತಿ ತಾರತಮ್ಯ ಆಧರಿಸಿ ಕೈದಿಗಳನ್ನು ಪ್ರತ್ಯೇಕವಾಗಿ ಇರಿಸಿರುವುದು ಗಂಭೀರ ವಿಷಯ ಅಂತ ಕೂಡ ತಮ್ಮ ಅಭಿಪ್ರಾಯವನ್ನು ಸುಪ್ರೀಂ ಕೋರ್ಟ್ನಲ್ಲಿ ವ್ಯಕ್ತಪಡಿಸಿದ್ದಾರೆ. ವಾಸ್ತವದಲ್ಲಿ ಜಾತಿ ವ್ಯವಸ್ಥೆಯು ಶ್ರಮ ವಿಭಜನೆ ಮಾತ್ರವೇ ಅಲ್ಲ, ಶ್ರಮಿಕರ ವಿಭಜನೆಯೂ ಹೌದು. ಈ ಶ್ರಮ ವಿಭಜನೆಯಲ್ಲಿ ವ್ಯಕ್ತಿಯ ಆಯ್ಕೆಗೆ, ಭಾವನೆಗೆ, ಆದ್ಯತೆಗೆ ಅವಕಾಶವೇ ಇಲ್ಲ. ವಿಧಿವಾದವೇ ಈ ವಿಭಜನೆಯ ಆಧಾರ ಎಂದಿದ್ದರು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್. ಹಿಂದೂ ಸಮಾಜವು ಏಣಿ ಅಥವಾ ಪ್ರವೇಶದ್ವಾರವೇ ಇಲ್ಲದ ಹಲವು ಅಂತಸ್ತುಗಳ ಗೋಪುರ ಇದ್ದಂತೆ. ಕೆಲ ಅಂತಸ್ತಿನಲ್ಲಿ ಹುಟ್ಟಿದ ವ್ಯಕ್ತಿ ಅದೆಷ್ಟೇ ಯೋಗ್ಯನಾದರೂ ಮೇಲಿನ ಅಂತಸ್ತನ್ನು ಪ್ರವೇಶಿಸಲಾರ. ಮೇಲಿನ ಅಂತಸ್ತಿನಲ್ಲಿ ಹುಟ್ಟಿದ ವ್ಯಕ್ತಿ ಅದೆಷ್ಟೇ ಅಯೋಗ್ಯನಾದರೂ ಅವನನ್ನು ಕೆಳ ಅಂತಸ್ತಿಗೆ ಓಡಿಸುವುದು ಸಾಧ್ಯವಿಲ್ಲ. ಈ ಸ್ಪೃಶ್ಯ ಮತ್ತು ಅಸ್ಪೃಶ್ಯ ಜಾತಿಗಳು ಹಿಂದೂ ಸಮಾಜದ ಭಾಗವೇ ಆಗಿದ್ದರೂ ವಾಸ್ತವದಲ್ಲಿ ಬೇರೆ ಬೇರೆಯೇ ಜಗತ್ತುಗಳಾಗಿ ಜೀವಿಸುತ್ತಾ ಇದೆ ಎಂಬುದಾಗಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಹೇಳಿದ ಮಾತು ಘೋರ ಸತ್ಯ ಹಾಗೂ ಸಮಾಜದಲ್ಲಿ ಮತ್ತು ಜೈಲುಗಳಲ್ಲಿ ಕೂಡ ಇಂದಿಗೂ ಕೂಡ ಜೀವಂತವಿದೆ. ರಾಜಕಾರಣದಲ್ಲಿನ ಆಳುವ ಬಲಿಷ್ಠ ವರ್ಗಗಳು ಈ ದೇಶದ ದಮನಿತರನ್ನು ವಂಚಿಸುತ್ತಲೇ ಬಂದಿರುವುದಕ್ಕೆ ಸ್ಪಷ್ಟವಾದ ನಿದರ್ಶನ ಇದು. ಬಡತನ, ನಿರುದ್ಯೋಗ, ಶೋಷಣೆ, ಧಾರ್ಮಿಕ ಕಟ್ಟರ್ ಪಂಥೀಯತೆಯ ವಿರುದ್ಧದ ಪ್ರತಿಭಟನೆಯ ಕೈಗಳಿಗೆ ಸಂಕೋಲೆ ಬಿಗಿಯುತ್ತಲೇ ಬರಲಾಗಿದೆ. ಹಾಲಿ ಅಧಿಕಾರ ಹಿಡಿದಿರುವ ಬಿಜೆಪಿ ಆರ್.ಎಸ್.ಎಸ್. ಕುಟುಂಬವು ಇಂತಹ ಪ್ರತಿಭಟನೆಗಳಿಗೆ ದೇಶದ್ರೋಹದ ಹಣೆಪಟ್ಟಿ ಅಂಟಿಸಿಬಿಟ್ಟಿದೆ. ಮನುಷ್ಯರ ಮಲವನ್ನು ಮನುಷ್ಯರಿಂದಲೇ ಬಳಸುವ ಮತ್ತು
ಜಾತಿ ಆಧಾರಿತ ತಾರತಮ್ಯಗಳನ್ನು ಸಮರ್ಥಿಸಿ ಇನ್ನಷ್ಟು ಬಿಗಿದು ಬಲಪಡಿಸುವ ದುಷ್ಟತನವನ್ನು ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಎತ್ತಿ ಹಿಡಿದಿದೆ. ಈ ಅಮಾನುಷತೆಯು ನಿಜ ಅರ್ಥದಲ್ಲಿ ಎಸಗುವಂತಹ ಒಂದು ದೇಶದ್ರೋಹವೇ. ಜಾತಿ ಪದ್ಧತಿಯನ್ನು, ಅದರ ಶೋಷಣೆಯ ಸಾವಿರಾರು ಬಗೆಗಳನ್ನು ದೇಶದ್ರೋಹ ಎಂದು ಯಾಕೆ ನಾವು ಶಿಕ್ಷೆ ಕೊಡಿಸಲಾಗ್ತಾ ಇಲ್ಲ? ದೇಶದ ರಾಜಕೀಯ ಮತ್ತು ಸಾಮಾಜಿಕ ಅಧಿಕಾರ ಸೂತ್ರಗಳನ್ನು ಹಿಡಿದಿರುವ ಹಿಂದುತ್ವದ ಪ್ರತಿಪಾದಕರು ಇಂತಹ ಮನುಷ್ಯತ್ವವನ್ನು ತೋರುವುದು ಯಾವ ಕಾಲಕ್ಕೆ ಎಂಬ ಪ್ರಶ್ನೆಯನ್ನು ನಾವು ಕೇಳಬೇಕಿದೆ. ಜಾತಿ ವಿನಾಶವನ್ನು ಎತ್ತಿ ಹಿಡಿಯುವಂತಹ ಸಂವಿಧಾನ ಅಸ್ತಿತ್ವಕ್ಕೆ ಬಂದು 7 ದಶಕಗಳೇ ಉರುಳಿವೆ. ಆದರೆ ಸರ್ಕಾರಗಳೇ ನಡೆಸುವ ಜೈಲುಗಳು ಜಾತಿಯ ಅಮಾನುಷ ಅವಹೇಳನಗಳಿಂದ ಇಂದಿಗೂ ಮುಕ್ತವಾಗಿಲ್ಲ ಎಂಬುದು ವಾಸ್ತವ. ಈ ದೇಶದ ಆಷಾಢಭೂತಿ ವ್ಯವಸ್ಥೆ ಹೊರಗೆ ಒಂದನ್ನು ಒಳಗೆ ಮತ್ತೊಂದನ್ನು ಪಾಲಿಸಿಕೊಂಡು ಬರುತ್ತಿರುವುದು ದೈತ್ಯ ಗಾತ್ರದ ವಿಡಂಬನೆಯಾಗಿ ಬಿಟ್ಟಿದೆ. ಕಂಡೂ ಕಾಣದಂತೆ ನಟಿಸುವುದು ಬಹುದೊಡ್ಡ ಡಾಂಭಿಕತನ. ವಿಶ್ವಗುರು ಎಂದು ಎದೆ ಎತ್ತಿ ನಡೆಯುವವರು ತಮ್ಮ ನಡುಮನೆಯ ಹೊಲಸನ್ನು ಮೊದಲು ತೊಳೆದುಕೊಳ್ಳಬೇಕಿದೆ. ಕನಿಷ್ಠ ಪಕ್ಷ ನಮ್ಮ ಜೈಲುಗಳಾದರೂ ಜಾತಿ ಮುಕ್ತವಾಗಲಿ. ಈ ಸಂಗತಿಯನ್ನು ಸುಪ್ರೀಂ ಕೋರ್ಟ್ ತಾರ್ಕಿಕ ಅಂತ್ಯಕ್ಕೆ ಒಯ್ದು ಮುಟ್ಟಿಸಲಿ ಎಂಬುದೇ ನಮ್ಮ ಹಾರೈಕೆ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.